ಇಡೀ ದೇಶದಲ್ಲೇ ಯಾವುದೇ ಖಾಸಗಿ ಟ್ರಾವೆಲ್ಸ್ ಹೊಂದಿರದಂತ ಐಷಾರಾಮಿ ಬಸ್ಸನ್ನ ಕೆಎಸ್ಆರ್ಟಿಸಿ ಬಸ್ ಹೊಂದಿದೆ ಸೊ ಈಗ ನೋಡ್ತಾ ಇರುವಂತ ಬಸ್ ಏನಿದೆ ಇದು ಸರ್ಕಾರಿ ಬಸ್ ಸದ್ಯ ಕೆಎಸ್ಆರ್ಟಿಸಿ ಈ ಒಂದು ಐಷಾರಾಮಿ ಬಸ್ಸನ್ನ ಇವತ್ತು ಉದ್ಘಾಟನೆ ಮಾಡಿದೆ ಅಂಬಾರಿ ಉತ್ಸವ ಅಂತ ಹೇಳಿ ಕಂಪ್ಲೀಟ್ ಲಕ್ಷುರಿ ಆಗಿರುವಂತ ಈ ಒಂದು ಬಸ್ನಲ್ಲಿ ಯಾವುದೇ ರಾಜ್ಯದ ಬೇರೆ ರಾಜ್ಯಗಳ ಸರ್ಕಾರಿ ಬಸ್ಗಳು ಹೊಂದಿಲ್ಲದಂತ ಸೇವೆಯನ್ನು ಹೊಂದಿದೆ ಇತ್ತೀಚೆಗೆ ಟೆಕ್ನಾಲಜಿ ಬದಲಾಗ್ತಾ ಇದೆ ಜನರ ಬೇಕಾಗಿರುವಂತ ಅನಿಸಿಕೆಗಳು ಬೇರೆ ಆಗ್ತಾ ಇದೆ ಸೋ ಹೀಗಾಗಿ ಕೆಎಸ್ಆರ್ಟಿಸಿ ಈಗ ಅದ್ಭುತವಾಗಿರುವಂತ ಬಸ್ಸನ್ನು ಇವತ್ತು ಚಾಲನೆ ಕೊಟ್ಟಿದೆ ಇಡೀ ದೇಶದಲ್ಲೇ ಯಾವುದೇ ಖಾಸಗಿ ಟ್ರಾವೆಲ್ಸ್ ಕೂಡ ಇಂತಹ ಬಸ್ನ ಫೆಸಿಲಿಟಿಯನ್ನು ಹೊಂದಿಲ್ಲ ಸೋ ಕಂಪ್ಲೀಟ್ ಆಗಿ ಐಫೈ ಆಗಿರುವಂತ ಈ ಬಸ್ನ ವಿಶೇಷತೆಗಳೇನು ಇದು ಯಾವ ಥರ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ನಮಗೆ ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್ ಸರ್ ಅವರು ವಿವರಣೆಯನ್ನು ಕೊಡ್ತಾರೆ ಸರ್ ತುಂಬ ಬಸ್ನ ಲುಕ್ಕು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅದರಲ್ಲೂ ನಮ್ಮ ಕೆಎಸ್ಆರ್ಟಿಸಿ ಬಸ್ ಇಂತಹ ಬಸ್ಸನ್ನು ತಗೋ ಬಂದಿದೆ ಪ್ರಯಾಣಿಕರಿಗೋಸ್ಕರ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಬೇರೆ ಖಾಸಗಿ ಬಸ್ಗೆ ಇಂಥ ಬಸ್ಸಿಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಟಿಕೆಟ್ ದುಡ್ಡು ಜಾಸ್ತಿ ಇರುತ್ತೆ ಸೊ ಇದರಲ್ಲಿ ಏನು ವಿಶೇಷತೆ ಇದೆ ಸರ್ ಇದನ್ನು ಪರಿಚಯ ಮಾಡೋದಂತಹ ಉದ್ದೇಶ ಏನು ಇದು ವೋಲ್ವೋ ಬಸ್ಸಿಂದ 9600 ಮಲ್ಟಿ ಆಕ್ಸಿಲ್ ಸ್ಲೀಪರ್ ಎಂದು ಹೊಸ ಬಸ್ ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಮಾತ್ರ ಈ ಬಸ್ಗಳು ತಯಾರಾಗ್ತಾ ಇದೆ ಯಾವುದೇ ಒಂದು ಸ್ಟೇಟ್ ಕಾರ್ಪೊರೇಷನ್ಸಲ್ಲಿ ಈ ರೀತಿ ಬಸ್ ಇಲ್ಲ ನಮ್ಮ ಕಾರ್ಪೊರೇಷನೇ ಮೊದಲನೇ ತಗೊಳ್ತಾ ಇದ್ದೀವಿ ಎಂಬುದರಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಕೆಎಸ್ಆರ್ಟಿಸಿ ಮೇಲೆ ಪ್ರಯಾಣಿಕರು ಭಾಳಷ್ಟು ಒಂದು ರೀತಿ ನಂಬಿಕೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ನಮಗೆ ಭಾಳಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಈಗ ಬಸ್ಸುಗಳು ಸ್ವಲ್ಪ ಹಳೇದಾಗ್ತಾ ಇದೆ ಹೊಸ ಬಸ್ ತಗೊಳ್ಳಿ ಎಂಬ ಕೋರಿಕೆ ಭಾಳ ಸಮಯದಿಂದ ಇತ್ತು ಸ್ಲೀಪರ್ ಡಿಮ್ಯಾಂಡ್ ಹಬ್ಬ ಸಮಯದಲ್ಲಿ ವೀಕೆಂಡ್ಗಳಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ ಆದ ಕಾರಣ ಈ ಬಸ್ಸನ್ನು ತಂದಿದ್ದೀವಿ ಈ ಬಸ್ಸು 1,70,00,000 ರೂಪಾಯಿ ಆಗುತ್ತದೆ ವೆರಿ ಕಾಸ್ಟ್ಲಿ ಬಸ್ ಬಟ್ ಅಷ್ಟೇ ಫೆಸಿಲಿಟಿ ಬಸ್ಸಲ್ಲಿ ಇರ್ತದೆ ಈಗ ತಾವು ನೋಡಿದರೆ ಹೆಡ್ರೂಮ್ ಭಾಳ ಜಾಸ್ತಿ ಕೊಟ್ಟಿದ್ದಾರೆ ಬಸ್ ಹೈಟ್ ಇರುವುದರಿಂದ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು ಮಲಗಲಿಕ್ಕೂ ಎನಫ್ ಸ್ಪೇಸ್ ಇರ್ತದೆ 42 ಬೆಡ್ಸ್ ಇರ್ತದೆ ಬರ್ತಿರ್ತದೆ ಅದರಿಂದ ಪ್ರಯಾಣಿಕರು ತುಂಬ ಕಂಫರ್ಟಬಲ್ ಆಗಿ ಪ್ರಯಾಣ ಮಾಡ್ಬೋದು ಸೀಟ್ ಕಲರ್ ಚಾಯ್ಸ್ ಅವ್ರಿಗೆ ಫೆಸಿಲಿಟಿಗೆ ಬೇಕಾದ ಹೆಡ್ ರೆಸ್ಟು ಆಮೇಲೆ ಚಾರ್ಜಿಂಗ್ ಪಾಯಿಂಟು ಅಲ್ಲಿ ಲ್ಯಾಪ್ಟಾಪು ಬಾಕಿ ಲಗೇಜ್ ಇಟ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಗಳು ಇದು ಎಲ್ಲನೂ ಆರಾಮಾಗಿ ಒಂದು ಫ್ಯಾಮಿಲಿ ಹೋಗಲಿಕ್ಕೆ ಏನೇನು ಫೆಸಿಲಿಟಿ ಇಲ್ಲಿ ಬೇಕೋ ಅದು ಎಲ್ಲನೂ ಇದೆ ಅದರ ಜೊತೆಗೆ ವಂಡರ್ಫುಲ್ ಸಸ್ಪೆನ್ಷನ್ ಸೌಂಡ್ ಇಲ್ಲದೆ ಒಂದು ಪ್ರಯಾಣ ಆಮೇಲೆ ಏರ್ ಕಂಡೀಷನರ್ಸ್ ತುಂಬ ಅದ್ಭುತವಾದ ಏರ್ ಕಂಡೀಷನರ್ಸ್ ಆ್ಯಂಡ್ ವಾಲ್ವೋ ಕಂಪನಿಯಲ್ಲೇ ಬಿಲ್ಡ್ ಮಾಡಿರೋ ಬಾಡಿ ಇರೋದರಿಂದ ಪರ್ಫೆಕ್ಷನ್ ಇಷ್ಟು ವಿಷಯಗಳು ಇಲ್ಲಿ ಇರ್ತದೆ ಒಂದು ಸ್ಟಡಿ ಪ್ರಕಾರ ಸೊ ಯಾವ ಇಂಟರ್ ಸ್ಟೇಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಪ್ರಯಾಣಿಕರು ಅಲ್ಲಿಗೆ ಜಾಸ್ತಿ ಟ್ರಾವೆಲ್ ಮಾಡುವಂಥವ್ರು ಇದ್ದಾರೆ ಫಸ್ಟ್ ಎಲ್ಲಿಗೆ ಈ ಬಸ್ ಟ್ರಾವೆಲ್ ಆಗುತ್ತೆ ನಾವು ಇಲ್ಲಿ ಫಸ್ಟು ಮಂಗಳೂರು ಬೆಂಗಳೂರು ಟು ಮಂಗಳೂರು ಬೆಂಗಳೂರು ಟು ಬೆಳಗಾಂ ಬಿಡ್ತಾ ಇದ್ದೀವಿ ಹಂಗಾರೆ ಕೋಲಾಪುರವರೆಗೂ ಬಿಡ್ತೀವಿ ಸೊ ನಮ್ಮಲ್ಲಿ ಮಂಗಳೂರು ಭಾಗದಲ್ಲೂ ಬೇಕಾದಷ್ಟು ಯಾಕಂದರೆ ಸ್ಲೀಪರ್ ಹೋಗ್ಬೇಕು ಕನಿಷ್ಠ 6 ತಾಸಿಗಿಂತ ಮೇಲ್ಬಿಟ್ಟು ಪ್ರಯಾಣ ಇದ್ದಾಗ ಮಾತ್ರ ಸ್ಲೀಪರ್ ಪ್ರಿಫರ್ ಮಾಡ್ತಾರೆ ಇಲ್ಲಾಂದರೆ ಸೀಟರ್ಗೆ ಹೋಗಿಬಿಡ್ತಾರೆ ಸ್ಲೀಪರ್ ಕೊಡಬೇಕಾದ್ರೆ ಕನಿಷ್ಠ 6 ತಾಸು ಮೇಲ್ಬಿಟ್ಟು ಪ್ರಯಾಣ ಇರಬೇಕು ಸೊ ಮೋಸ್ಟ್ ವಾಂಟೆಡ್ ಡೆಸ್ಟಿನೇಷನ್ ಅಂತ ಕೇಳಿದರೆ ಈಗ ಹೈದರಾಬಾದ್ ಸೆಕಂದ್ರಾಬಾದ್ ಚೆನ್ನೈ ತಿರುವನಂತಪುರಂ ಮುಂಬೈ ಕೋಲಾಪುರ್ ಮಂಗಳೂರು ಪನಾಜಿ ಇಷ್ಟುಗಳಿಗೆ ಇದೆಲ್ಲ ನಮ್ಮವರು ಬೆಂಗಳೂರಿಂದ ಸುಮಾರು ಜನ ಪ್ರಯಾಣ ಮಾಡ್ತಾರೆ ಸೊ KSRTC ಅವ್ರಿಗೆ ಒಂದು ರೀತಿ ಏನು ಯಾವಾಗಲೂ ತುಂಬ ಹೆಮ್ಮೆ ಪಡ್ತಾರೆ ಕೆಲವರು ಫೋನ್ ಮಾಡಿ ವಿಶ್ ಮಾಡ್ತಾರೆ ಕೆಲವರು ಫೋನ್ ಮಾಡಿ ಬೈಲೂ ಮಾಡ್ತಾರೆ ಬೈಗೂ ಸರಿ ಇಲ್ಲ ಅಂದರೆ ಸೊ ಟಿಕೆಟ್ ಪ್ರೈಸ್ ಯಾವ ಥರ ಇರುತ್ತೆ ಸರ್ ಯೂಶಲಿ ಈಗ ಬೆಂಗಳೂರು ಟು ಮಂಗಳೂರು ಬೇರೆ ಬಸ್ಗಳಲ್ಲಿ ಎಷ್ಟಿರುತ್ತೆ ಸೊ ಅಂದಾಜು ಇದರಲ್ಲಿ ಎಷ್ಟಿರಬಹುದು ಸರ್ ಈಗ ಬೇಸಿಕಲಿ ತೊಗೊಂಡ್ರೆ ಈಗ ಇಲ್ಲಿ ಬೆಂಗಳೂರಿಂದ ಮಂಗಳೂರು 1,500 ರೂಪಾಯಿ ಇದೆ ಈ ಬಸ್ಸು 1,700 ರೂಪಾಯಿ ಆಗ್ತದೆ ಆಲ್ಮೋಸ್ಟ್ 10% ಜಾಸ್ತಿ ಕಂಫರ್ಟ್ ನೋಡಿದರೆ ಇದು ಮೋರ್ ದ್ಯಾನ್ ಡಬಲ್ ಅದು ಇದು ಕಂಫರ್ಟ್ ಎಂಜಾಯ್ ಮಾಡಿದರೆ ಮಾತ್ರ ಅರ್ಥ ಆಗ್ತದೆ ಯಾಕಂದರೆ ಇದು ಸ್ಕ್ರೀನ್ ಪ್ರತಿಯೊಂದೂ ಚಾಯ್ಸ್ ಮಾಡಿ ಹಾಕಿದ್ದಾರೆ ಸ್ಕ್ರೀನಿಂದ ವಿಂಡೋ ಶೀಲ್ಡಿಂದ ಆಮೇಲೆ ಅವ್ರಿಗೆ ಕೊಡಬೇಕಾದ ಫೆಸಿಲಿಟಿ ಇಟ್ಕೋಬೇಕಾದ್ರೆ ಬಾಕ್ಸಿಂದ ಏರ್ ಕಂಡೀಷನರ್ ವೆಂಟ್ ಎಲ್ಲಿ ಇಡಬೇಕಿಂದ ಪ್ರತಿಯೊಂದೂ ಸ್ಟಡೀಡ್ ಆ್ಯಂಡ್ ದೆನ್ ಕೆಪ್ಟ್ ಆರ್ದಿದ್ದು ಇನ್ನು ಕಲರ್ ಚಾಯ್ಸ್ ಸೀಟ್ಸ್ ನೋಡಿ ಎಲ್ಲನೂ ಈಗ ಈ ಬಸ್ಸ ಒಳಗೆ ನೋಡಿದರೆ ಯಾವ ಐಟಮ್ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಭಾಳ ಯೋಚನೆ ಮಾಡಬೇಕು ಸೊ ಒಂದು ರೀತಿಯಾಗಿ ಬೇಕಾದರೆ ಇದು ಮೇಂಟೆನೆನ್ಸ್ಗೆ ನಮಗೂ ಸಹ ಭಾಳ ಒಂಥರ ಶ್ರಮವಾದಂಥದ್ದೇ ಇಲ್ಲ ಅಂತ ಇಲ್ಲ ಬಟ್ ಒಳ್ಳೆ ಪ್ರಯಾಣಿಕರಿಗೆ ಒಂದು ಒಳ್ಳೆ ಅನುಭವ ಕೊಡಲಿಕ್ಕೆ ಇಟ್ಟಿದ್ವಿ ಬ್ರ್ಯಾಂಡಿಂಗ್ ಅದೇ ಥರ ಮಾಡಿದ್ವಿ ನಾನು ಒಂದು ಹೇಳ್ತೀನಿ ಡೆಫಿನೆಟ್ಲಿ ಇಟ್ ವಿ ಎ ಸೆಲೆಬ್ರೇಷನ್ ಆಫ್ ಜರ್ನಿ ಎಂಜಾಯ್ ಅವರ್ ಬಸ್ಸಸ್ ಕೊರತೆಗಳಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ಕೊಡಿ ಸರಿಪಡಿಸ್ಕೊಳ್ತೀವಿ ನಿಮ್ಮ ಸಹಕಾರಕ್ಕೆ ಯಾವಾಗಲೂ ನಾವು ಆಭಾರಿ ಥ್ಯಾಂಕ್ ಯು ಥ್ಯಾಂಕ್ ಯು
बस प्रयाण कंप्लीट फ्लाइट प्रयाण सो अष्टु कंप्लीट कूल बस विमान प्रयाण दर की कड़मे दर के को सो इन मुदे सो प्रवेट कंपनी ना ट्रावेलर स्लीपर कोच यूज बस तुम हेमंतु एंटवर वर् जर्नी प्लेसस् बसली हादसे स्ट्रेस फीलू आगोल तुम ईजी आगे बसली ट्रावेल अंत फीले आगोद सो अस्ट कंफर्टेबल बस के एसआरटीसी प्रयाणिकरिगोस्कर परिचय इन एरडे दिन रस्ते इळियोदक्कू सिद्धतेयन्न कैमरा पर्सन संतोष जोते स्वाति पुलगंटी पवर टीवी बेंगलुरु।